ಜಗನ್ಗೆ ಅಶಿತಾ ಕಿಸ್ ಮಾಡಿದ ಗುಟ್ಟು, ಅನುಪಮಾ ಮುಂದೆ ರಟ್ಟು. ಹೇಗೆ ಅದನ್ನ ಹೇಳ್ತೀನಿ ಕೇಳಿ. ಜಗನ್ನಾಥ್ ಚಂದ್ರಶೇಖರ್ ಅನುಪಮಾ ಗೌಡರ ಮಾಜಿ ಬಾಯ್ ಫ್ರೆಂಡ್ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಜಗನ್ ಜೊತೆಗೆ ಅಶಿತಾ ಕ್ಲೋಸ್ ಆಗಿದ್ದಾರೆ. ಯಾವಾಗ್ಲೂ ಜಗನ್ ಪಕ್ಕದಲ್ಲೇ ಅಶಿತಾ ಕೂತಿರ್ತಾರೆ. ತಮ್ ಜೊತೆ ಜಗನ್ ಸರಿಯಾಗಿ ಮಾತಾಡಲ್ಲ ಅಂದ್ರೆ ಅಶಿತಾಗೆ ಕಿರಿಕಿರಿ ಆಗತ್ತೆ. ಹೀಗೆ ಅಶಿತಾ ತುಂಬಾನೇ ಜಗನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ. ಇನ್ನು ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗನ್ ಕೆನೆಗೆ ಅಶಿತಾ ತುಟಿ ಒತ್ತಿದ್ದಾರೆ. ಜಗನ್ ಕೆನೆಗೆ ಅಶಿತಾ ಸ್ವೀಟ್ ಆಗಿ ಕಿಸ್ ಕೊಟ್ಟಿರುವ ವಿಷಯ ಮಾಜಿ ಪ್ರೇಯಸಿ ಅನುಪಮಾ ಗೌಡಗೆ ಇಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ಆದ್ರೆ ಈಗ ಕಪಾಲಿ ಥಿಯೇಟರ್ ನ ಕೃಪೆಯಿಂದ ಜಗನ್ ಕೆನ್ನೆ ಕೆಂಪಾದ ಸಂಗತಿ ಅನುಪಮಾ ಗೌಡಗೆ ಗೊತ್ತಾಗೋಗಿದೆ. ಇನ್ನು ಅಷ್ಟಕ್ಕೂ ಬಿಗ್ ಬಾಸ್ ಕೊಟ್ಟಿದ್ದ ಟಾಸ್ಕ್ ಏನ್ ಗೊತ್ತಾ? ಆಧುನಿಕ ನಗರದ ಜನಜೀವನದ ಶೈಲಿಯನ್ನ ಪರಿಚಯಿಸುವ ಸಲುವಾಗಿ ಬಿಗ್ ಬಾಸ್ ನಗರ ಲಕ್ಸುರಿ ಬಜೆಟ್ ಟಾಸ್ಕ್ ನ ಬಿಗ್ ಬಾಸ್ ಕೊಟ್ಟದ್ರು. ಇದರ ಅನುಸಾರ ಮನೆಯ ವಿವಿಧ ಜಾಗಗಳಿಗೆ ವಿವಿಧ ಹೆಸರು ಕೊಡಲಾಗಿತ್ತು. ಅದರಂತೆ ಕನ್ಫ್ಯೂಷನ್ ರೂಮ್ಗೆ ಕಪಾಲಿ ಥಿಯೇಟರ್ ಅಂತ ಹೆಸರಿಡಲಾಗಿತ್ತು. ಇನ್ನು ಕಪಾಲಿ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನ ಕೂಡ ನಡೆಯಿತು. ಚಿತ್ರ ಪ್ರದರ್ಶನ ಅಂದ ತಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಹಾಗೆ ಮೂವಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಕನ್ಫೆಷನ್ ರೂಮ್ ಅರ್ಥಾತ್ ಕಪಾಲಿ ಥಿಯೇಟರ್ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋರ ನಿಜ ಬಣ್ಣ ಬಯಲು ಮಾಡಲಾಗ್ತಾ ಇತ್ತು. ಇನ್ನು ಕಪಾಲಿ ಥಿಯೇಟರ್ ನ ಒಳಗೆ ಸಿಹಿ ಕಹಿ ಚಂದ್ರು, ಜಗನ್, ಅಶಿತಾ, ಅದಾದ್ಮೇಲೆ ಹೋದವರು ಅನುಪಮಾ ಗೌಡ. ಅಲ್ಲಿ ಅನುಪಮಾ ಗೌಡ ಅವರು ಥಿಯೇಟರ್ ಒಳಗೆ ಹೋಗಿ ದುಡ್ಡು ಕೊಟ್ಟು ಮೂವಿಯನ್ನ ನೋಡಿದ್ರು. ಅಲ್ಲಿ ಒಳಗೆ ಏನಾಯ್ತು ಗೊತ್ತಾ? ಬಿಗ್ ಬಾಸ್ ಮನೆಯೊಳಗೆ ಜಗನ್ ಹಾಗೆ ಅಶಿತಾ ನಡುವೆ ನಡೆದ ಮಾತುಕತೆಯನ್ನ ಅನುಪಮಾ ಗೌಡ ನೋಡಿದ್ರು. ಜಗನ್ ಕೆನೆಗೆ ಅಶಿತಾ ಕಿಸ್ ಮಾಡಿದ ವಿಡಿಯೋ ಕೂಡ ಕಪಾಲಿ ಥಿಯೇಟರ್ ನಲ್ಲಿ ಪ್ಲೇ ಆಯ್ತು. ಅದನ್ನ ನೋಡಿ ಅನುಪಮಾ ಗೌಡ ಶಾಕ್ ಅಂತೂ ಆಗಿದ್ದು ಸುಳ್ಳಲ್ಲ. ಇನ್ನು ಇದನ್ನ ನೋಡಿ ಆದ್ಮೇಲೆ ಅನುಪಮಾರವರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಕಪಾಲಿ ಥಿಯೇಟರ್ಗೆ ಹೋಗಿ ಬಂದ ಮೇಲೆ ಇದಿಷ್ಟೇ ಅಲ್ಲ, ಸುಮಾರು ನಡೆದದೆ. ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತಾ ಇಲ್ಲ, ನಾವ್ ಎಲ್ರ ಬಗ್ಗೆ ಮಾತಾಡಿದೀವಿ ಅಂತ ಅನುಪಮಾ ಗೌಡ ಸಮರ್ಥಿಸ್ಕೊಳ್ತಾರೆ. ಸೊ ಮುಂದಿನ ಗೇಮ್ ಪ್ಲಾನ್ ಏನು? ಒಂದ್ ಕಡೆ ಬಿಗ್ ಬಾಸ್ ಮನೆಯೊಳಗೆ ಅನುಪಮಾ ಗೌಡ ಬ್ರೇಕಪ್ ಕಹಾನಿ ಬಿಚ್ಚಿಟ್ಟ ಸತ್ಯ ಜಗನ್ಗೆ ಗೊತ್ತಾಗಿದೆ. ಇನ್ನೊಂದ್ ಕಡೆ ಜಗನ್ ಕೆನ್ನೆಗೆ ಅಶಿತಾ ಕಿಸ್ ಮಾಡಿದ ಸಂಗತಿ ಕೂಡ ಅನುಪಮಾ ಗೌಡಗೆ ಗೊತ್ತಾಗಿದೆ. ಇದರಿಂದ ಮಾಜಿ ಪ್ರೇಮಿಗಳ ಮಧ್ಯ ಬಿಗ್ ಬಾಸ್ ಮನೆಯೊಳಗೆ ಸಮರ ನಡೀಬಹುದಾ ಗೊತ್ತಿಲ್ಲ. ಎನಿವೇಸ್, ಕಾದ್ ನೋಡೋಣ ಇನ್ ಮುಂದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅನುಪಮಾ ಗೌಡ ಹೇಗಿರ್ತಾರೆ, ಹಾಗೆ ಜಗನ್ ಎದುರು ಅನುಪಮಾ ಗೌಡ ಯಾವ ರೀತಿ ಇರ್ತಾರೆ ಕಾದ್ ನೋಡೋಣ. ಹಾಯ್, ನಾನು ನಿಮ್ಮ ಶ್ರಾವ್ಯ. ಸ್ಯಾಂಡ್ಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಹಾಗೆ ನನ್ನ ಮೂವಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್.